ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮೊದಲು ನಾವು ಮ್ಯಾಗಿ ರುಚಿಯನ್ನು ಶಾವಿಗೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಮೊದಲು ನಮಗೆ ಬೇಕಾಗಿರೋದು ಶಾವಿಗೆ. ಶಾವಿಗೆಯನ್ನು ಎಣ್ಣೆ ಒಂಚೂರು ಎಣ್ಣೆ ಹಾಕಿ ಹುರ್ಕೊಂಬಿಡೋಣ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನಂತರ ನಮಗೆ ಶಾವಿಗೆ ಬಿಟ್ಟು ಮತ್ತಿನ್ನೇನೇನು ಬೇಕಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಿಡೋಣ. ಶಾವಿಗೆ ಹುರಿದಿಟ್ಟಾದಮೇಲೆ ಮೊದಲು ನಮಗೆ ಸಣ್ಣಗೆ ಹೆಂಚಿದ್ರು ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ, ಅರಿಶಿನ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೇನಾಗಿ ಮ್ಯಾಗಿ ಟೇಸ್ಟ್ ಬರಬೇಕಾದ್ರೆ ಇಲ್ಲಿ ಫ್ರೈಡ್ ರೈಸ್ ಮಸಾಲ ಅಂತ ಬರುತ್ತೆ, ಇಲ್ಲ ಮ್ಯಾಗಿ ಮಸಾಲನೂ ನೀವು ಹಾಕ್ಬೋದು. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ, ಒಂದು 10 ಸೆಕೆಂಡ್ ಫ್ರೈ ಮಾಡಿ ಸಾಕು ಸ್ನೇಹಿತರೆ. ನಂತರ ಹೆಂಚಿಟ್ಟಿರೋ ಆಲೂಗಡ್ಡೆನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡಿ, ಸ್ಮೂತ್ ಆದರೆ ಸಾಕು. ಇಲ್ಲಿ ನಾವು ಹೆಚ್ಚಿನದಾಗಿ ಏನೂ ಹಾಕ್ತಾ ಇಲ್ಲ, ಈಸಿ ಮೆಥಡಲ್ಲಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಮೊದಲು ನೀರು ಕಾಯಕ್ಕಿಟ್ಬಿಡೋಣ. 1 ಕಪ್ ಶಾವಿಗೆಗೆ 2 ಕಪ್ ನೀರು, ಯಾವುದೇ ಕಪ್ನಲ್ಲಿ ನೀವು ಅಳತೆ ಮಾಡ್ಕೊಳ್ಳಿ, 1 ಕಪ್ಗೆ 2 ಕಪ್ ನೀರು ಬೇಕಾಗುತ್ತೆ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೋಬೋದು. ನಾನಿಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ನಾನು ಮಾಡ್ತೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ಕೊಂಡು ಅವು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಇದಕ್ಕೆ ವೆಜಿಟೇಬಲ್ಸ್ ಕೂಡ ಹಾಕೋಬೋದು, ಅದು ಬೇರೆ ರುಚಿ ಕೊಡುತ್ತೆ. ಇದು ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಈಗ ಟೊಮೆಟೊ ಸಾಫ್ಟ್ ಆಗಿದೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಅರಿಶಿನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಕಲ್ಲುಪ್ಪನ್ನೇ ಬಳಸೋದು, ಹಾಗಾಗಿ ಕಲ್ಲುಪ್ಪನ್ನೇ ಸ್ವಲ್ಪ ಹಾಕೋತಿದ್ದೀನಿ. ಫ್ರೈಡ್ ರೈಸ್ ಮಸಾಲೆಯಲ್ಲಿ ಉಪ್ಪಿರುತ್ತೆ ಸ್ನೇಹಿತರೆ, ಅದಕ್ಕಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಆಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಹುರಿದಿಟ್ಟಿರೋ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ನೀರು ಹಾಕಿ ಆಮೇಲೆ ಶಾವಿಗೆ ಹಾಕಿದ್ರೆ ಸ್ನೇಹಿತರೆ ಅದು ರುಚಿ ಬೇರೆಯೇ ಕೊಡುತ್ತೆ. ಅದನ್ನು ಬಿಟ್ಟು ನಾವು ಮೊದಲು ಶಾವಿಗೆ ಹಾಕಿ ಮಸಾಲೆಯೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿದರೆ ಅದು ರುಚಿ ಸೂಪರಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಂತರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಳ ಹಾಕಿ ಸಿಮ್ಮಲ್ಲಿ ಬೇಕಿಟ್ಬಿಡಿ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ ಎಷ್ಟು ಉದುರುದುರಾಗಿ ನಮ್ಮ ಮ್ಯಾಗಿ ಅಂದರೆ ಶಾವಿಗೆ ಉಪ್ಪಿಟ್ಟು ಅಂತಲೂ ನಾವು ಹೇಳ್ಕೋಬೋದು, ಎಷ್ಟು ಉದುರುದುರಾಗಿ ಬಂದಿದೆ. ಅಲ್ಲಿಯೂ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸ್ತಾ ಇಲ್ಲ, ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಟ್ರೈ ಮಾಡಿ. ಈಗ ನಮ್ಮ ಶಾವಿಗೆ ಉಪ್ಪಿಟ್ಟು ಅಥವಾ ದೇಸಿ ಮ್ಯಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.